ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ ಮುಕೇಶ್ ಅಂಬಾನಿಯವರ ಮನೆಯಾಗಿರುವ ಆಂಟಲಿಯ ಅನಾಥಾಶ್ರಮಕ್ಕೆ ಸೇರಿದು ಭೂಮಿಯಲ್ಲಿದೆ ಅಂತ ಎಐಎಂಎಂ ಮುಖ್ಯಸ್ಥ ಆರೋಪ ಮಾಡಿದ್ದಾರೆ ಆ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ ಇಂದಿನ ವಿಡಿಯೋದಲ್ಲಿ ಉದ್ಯಮಿ ಮುಕೇಶ್ ಅಂಬಾನಿ ನಿವಾಸ ಆಂಟಲಿಯವನ್ನ ವಕ್ಫ್ ಮಂಡಳಿಗೆ ಸೇರಿದ ಜಾಗದಲ್ಲಿ ನಿರ್ಮಿಸಲಾಗಿದೆ ಅಂತ ಎಐಎಂಐಎಂ ಮುಖ್ಯಸ್ಥ ಸಂಸದ ಅಸಾದುದ್ದೀನ್ ಓವೈಸಿ ಆರೋಪ ಮಾಡಿದ್ದಾರೆ ಸಂದರ್ಶನವೊಂದರಲ್ಲಿ ಮಾತನಾಡಿದ ಓವೈಸಿ ಸುಧಾರಣೆಗಳ ಹೆಸರಲ್ಲಿ ವಕ್ಫ್ ಮಂಡಳಿಯನ್ನ ಮುಗಿಸೋಕೆ ನಿಮ್ಮಿಂದ ಸಾಧ್ಯವಿಲ್ಲ ಅಂತ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅಲ್ಲದೆ ಮುಖೇಶ್ ಅಂಬಾನಿ ನಿವಾಸವು ವಕ್ಫ್ ಆಸ್ತಿಯ ಅನ್ನೋ ಪ್ರಶ್ನೆಗೆ ಉತ್ತರಿಸಿ ಖಂಡಿತ ಹೌದು ನೀವು ಹೆಸರಿಸಿದ ವ್ಯಕ್ತಿಯ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದಿಲ್ಲವೇ ಅಂದಿದ್ದಾರೆ ಅಲ್ಲದೆ ಮುಸ್ಲಿಂ ಸಮುದಾಯ ವಕ್ಫ್ ಆಸ್ತಿಗೆ ಹೆಸರಿನಲ್ಲಿ ಅಕ್ರಮವಾಗಿ ಭೂಮಿಯನ್ನ ವಶಪಡಿಸಿಕೊಂಡಿದೆ ಅನ್ನೋ ಪ್ರಶ್ನೆಗೆ ಇದು ಬಿಜೆಪಿ ಮತ್ತು ನ ಅಪಪ್ರಚಾರದ ಭಾಗ ಅಂತ ಆರೋಪ ಮಾಡಿದ್ರು ವಿಶ್ವದ ಅತ್ಯಂತ ದುಬಾರಿ ಖಾಸಗಿ ಮಹಲುಗಳಲ್ಲಿ ಒಂದೆಂದು ಹೆಸರಿಸಲಾದ ಆಂಟಲಿಯಾ ಮೂಲತಃ ಅನಾಥಾಶ್ರಮದ ಕುರಿಂಬೋಯ್ ಇಬ್ರಾಹಿಂ ಖೋಜಾ ಯಥಿಮ್ ಖಾನ್ ಮಾಲೀಕತ್ವದ ಭೂಮಿಯಲ್ಲಿ ನಿಂತಿದೆ ಮಫಿನ್ ಆಂಟಿಲಿಯಾ ಕಮರ್ಷಿಯಲ್ ಪ್ರೈವೇಟ್ ಲಿಮಿಟೆಡ್ ಇರೋ ಭೂಮಿಯನ್ನ ಎರಡ್ ಸಾವಿರದ ಐದರಲ್ಲಿ ಟ್ರಸ್ಟ್ನಿಂದ ಖರೀದಿಸಲಾಗಿದೆ ಹಿಂದುಳಿದ ಮಕ್ಕಳ ಅನುಕೂಲಕ್ಕಾಗಿ ಸ್ಥಾಪಿಸಲಾದ ಟ್ರಸ್ಟ್ ನಾಲ್ಕು ಸಾವಿರದ ಐನೂರ ಮೂವತ್ತೆರಡು ಚದರ ಮೀಟರ್ ಭೂಮಿಯನ್ನ ಜುಲೈ ಎರಡ್ ಸಾವಿರದ ಎರಡರಲ್ಲಿ ಆಂಟಿಲಿಯಾ ಕಮರ್ಷಿಯಲ್ ಪ್ರೈವೇಟ್ ಲಿಮಿಟೆಡ್ಗೆ ಮಾರಾಟ ಮಾಡಲಾಗಿತ್ತು ಅದರ ಆಗಿನ ಮಾರುಕಟ್ಟೆ ಮೌಲ್ಯ ಸುಮಾರು ಒಂದು ಪಾಯಿಂಟ್ ಐದು ಬಿಲಿಯನ್ ಆಗಿದ್ದಾಗ ಕೇವಲ ರೂಪಾಯಿ ಇನ್ನೂರ ಹತ್ತು ಪಾಯಿಂಟ್ ಐದು ಮಿಲಿಯನ್ ಏಪ್ರಿಲ್ ಎರಡ್ ಸಾವಿರದ ಎರಡರಲ್ಲಿ ಆಂಟಿಲಿಯಾ ಕಮರ್ಷಿಯಲ್ಗೆ ಭೂಮಿಯನ್ನ ಮಾರಾಟ ಮಾಡಲು ಅನುಮತಿಗಾಗಿ ಕರಿಂಬೋಯ್ ಖೋಜಾ ಟ್ರಸ್ಟ್ ಚಾರಿಟಿ ಕಮಿಷನರ್ಗೆ ಅರ್ಜಿಯನ್ನ ಸಲ್ಲಿಸಿತ್ತು ಕಮಿಷನರ್ ಆಗಸ್ಟ್ ಇಪ್ಪತ್ತೇಳು ಎರಡ್ ಸಾವಿರದ ಎರಡರಂದು ಅನುಮತಿ ನೀಡಿದ್ರು ನಂತರ ಈ ವ್ಯವಹಾರವನ್ನ ಆಗಿನ ಮಹಾರಾಷ್ಟ್ರ ರಾಜ್ಯ ವಕ್ಫ್ ಮಂಡಳಿಯು ಕಾನೂನು ಬಾಹಿರವೆಂದು ಕಂಡುಹಿಡಿದಿದೆ ಮತ್ತು ಇದು ವಕ್ಫ್ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೈದರ ಸೆಕ್ಷನ್ ಐವತ್ತೆರಡರ ಉಲ್ಲಂಘನೆಯಾಗಿದೆ ಅಂತ ಉಲ್ಲೇಖಿಸಿ ಆಂಟಲಿಯಾ ಕಮರ್ಷಿಯಲ್ಗೆ ನೋಟಿಸ್ ಅನ್ನ ಕಳುಹಿಸಲಾಗಿತ್ತು